ಇಷ್ಟ ಆಗಿದೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಟೈಟಲ್ ಕಾರ್ಡ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ವಿಚಾರ ಅಂತ ಅಂದ್ಬಿಟ್ಟು. ಐ ಥಾಟ್ ಐ ವಿಲ್ ಶೋ ಮೈ ಜುವೆಲ್ಲರಿ ಕಲೆಕ್ಷನ್. ಎಲ್ಲಾನು ತೋರಿಸಲ್ಲ, ಬಿಕಾಸ್ ಎಲ್ಲ ತೋರಿಸಿದ್ರೆ ಲಾಂಗ್ ಫಾರ್ಮ್ ವೀಡಿಯೋ ಆಗೋಗುತ್ತೆ ಆ್ಯಂಡ್ ಅದನ್ನು ಅಪ್ಲೋಡ್ ಮಾಡೋಕ್ಕೆ ನಾನು ಸ್ಟ್ರಗಲ್ ಮಾಡಬೇಕು. ವೈಫೈ ಇದ್ರೂ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಅದಕ್ಕೆ ಅಂದ್ಕೊಂಡೆ ಬರೀ ಜುವೆಲ್ಲರಿ ಸೆಟ್ ಮಾತ್ರ ತೋರಿಸ್ತೀನಿ, ಇಯರ್ ರಿಂಗ್ಸು ಇನ್ನೊಂದು ದಿವಸ ಯಾವತ್ತಾದರೂ ತೋರಿಸ್ತೀನಿ ಅಂತ ಟೈಮ್ ಮಾಡಿಕೊಂಡು. ನಿನ್ನೆ ರಾತ್ರಿ ಎಲ್ಲ ಸಪ್ರೇಟ್ ಮಾಡಿ ಒಂದಷ್ಟು ಜುವೆಲ್ಲರಿನ ಕೊಟ್ಬಿಟ್ಟೆ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಐ ಯೂಸ್ ದಟ್. ಬಟ್ ನಾನು ಹೂಮಳಲ್ಲಿ ಯೂಸ್ ಮಾಡೋದೆಲ್ಲ ಇನ್ನೂ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಡೆಫಿನೆಟ್ಲಿ ಒನ್ ಆಫ್ ದಿ ಅದವೆ ಅದು ಯೂಸ್ ಆಗೇ ಆಗುತ್ತೆ ಫ್ಯೂಚರಲ್ಲಿ ಶೂಟಿಂಗ್ ಪರ್ಪಸ್ಗೆ. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಸಪ್ರೇಟ್ ಮಾಡಿ ಈ ಬಾಕ್ಸಲ್ಲಿ ಇದ್ದೀನಿ ಆ್ಯಂಡ್ ಎಲ್ಲರೂ ಕವರಲ್ಲಿ ರ್ಯಾಪ್ ಮಾಡಿದ್ದೀನಿ. ಕಡಿಮೆ ಅಂತ ಅನ್ನಿಸ್ತಿರ್ಬೋದು, ಬಟ್ ಒಂದೊಂದೇ ತೋರಿಸ್ತೀನಿ. ಇಟ್ ಟೇಕ್ ಟೈಮ್, ಬೇಡದಿಲ್ಲದೆಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಐ ಸ್ಟಾರ್ಟ್ ವಿತ್ ದಿಸ್ ಚೋಟುಸಾ ಬಾಕ್ಸ್. ಇದರಲ್ಲಿ ಒಂದೇ ಒಂದು ಸೆಟ್ ಜುವೆಲ್ಲರಿ ಇದು. ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು, 2 ವರ್ಷ ಆಗ್ತಾ ಬಂತು. ಆ್ಯಂಡ್ ಇದನ್ನು ಒಂದು ಸರ್ತಿನೂ ಹಾಕಿಲ್ಲ, ಹಾಕೂ ಇಲ್ಲ. ಜೊತೆಗೆ ಒಂದು ವಾಲೆ ಬೇರೆ ಕಳೆದಾಕ್ಬಿಟ್ಟಿದ್ದೀನಿ, ಸರಿ ವಾಲೆ ಓಲೆ ಬೇರೆ ಕಳೆದಾಕ್ಬಿಟ್ಟಿದ್ದೀನಿ. ಸೊ ನೋಡೋಣ, ಉಲ್ಟಾ ತೋರಿಸ್ತೇನೆ. ಸಾರಿ, ಅಯ್ಯೋ ಯಾವ್ದು ಸೀದಾ. ಹಾಂ, ಇದೆ ಆ ಸೆಟ್ಟು. ಆ್ಯಂಡ್ ಇದ್ರದ್ದು ಇಯರ್ ರಿಂಗ್ಸ್ ಬಂದು ಹಿಂಗಿದೆ, ಬಟ್ ಇದ್ರದ್ದು ಒಂದೇ ಇಯರ್ ರಿಂಗ್ಸ್ ಇರೋದು. ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದನ್ನು ತೆಗೆದ್ಬಿಟ್ಟು ಒಂದು ಏನಿದೆ ಅದನ್ನು ತೆಗೆದ್ಬಿಟ್ಟು ಇಯರ್ ರಿಂಗ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ತನಕ ನಾನು ಯೂಸ್ ಮಾಡಿದ್ವಲ್ಲ, ಹಾಗಾಗಿ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ಇದನ್ನು ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಒಂದು ಲೇಯರ್ನ ಎಗರಿಸ್ಬಿಡ್ತೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆಚೆ ಗಾಡಿ ಶಬ್ದ ಎಲ್ಲ ಬರ್ತಿದೆ, ಏನು ಅನ್ಕೊಳ್ಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಓಕೆ, ದಿಸ್ ಇಸ್ ದ ಫಸ್ಟ್ ಬಾಕ್ಸ್. ಇದ್ರದ್ದು ಲಿಂಕ್ ಸಾಧ್ಯ ಆದರೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಇಫ್ ಇನ್ ಕೇಸ್ ನನಗೆ ಲಿಂಕ್ ಸಿಕ್ತು ಅಂದರೆ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ, ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಇಲ್ಲ ಅಂತಂದರೆ ಐ ಆಮ್ ಸಾರಿ. ಆ್ಯಂಡ್ ಸೆಕೆಂಡ್ ಜುವೆಲ್ಲರಿ ಬಂದು ಅದು ಒನ್ ಟೈಮಲ್ಲಿ ಸಿಕ್ಕಾಬಡೆ ಫೇಮಸ್ ಆಗೋಗಿತ್ತು ಆ್ಯಂಡ್ ತುಂಬ ಟ್ರೆಂಡಿಂಗಲ್ಲಿತ್ತು. ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 4 ವರ್ಷ ಮೇಲೆ ಆಯಿತು. ಬಟ್ ಒಂದೇ ಒಂದು ಸರ್ತಿ ನಾನೇ ಯೂಸ್ ಮಾಡಿ ಒಂದು ಫೋಟೋ ಶೂಟ್ ಥರ ನಾನೇ ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಬಟ್ ಆ ಫೋಟೋಸು ಹಾಕಿದ್ರೆ ನಗಾಡ್ಬಿಡ್ತೀರಾ, ಇಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ, ಸಿಕ್ಕಿದ್ರೆ ಆ ಫೋಟೋ ಆಯಿತಾ. ಇದು ಹಳದಿಲೆಲ್ಲ ಯೂಸ್ ಮಾಡ್ತಾರೆ ಗೊತ್ತಾ, ಫ್ಲವರ್ಸ್ದು ಆ ಥರ ಈ ಥರ. ಬಟ್ ನನಗೆ ಇದರಲ್ಲಿ 2 ಇಯರ್ ರಿಂಗ್ಸು, ಒಂದು ಇಯರ್ ರಿಂಗ್ಸ್ ಇಷ್ಟ ಆಯಿತು. ಬಟ್ ಏನಂತಾರೆ ಈ ಪರ್ಲ್ ಕೆಳಗಡೆ ಏನು ಕೊಟ್ಟಿದ್ದಾರೆ, ಇದೆರಡು ನಂಗೆ ಇಷ್ಟ ಆಗಿಲ್ಲ. ಇದನ್ನ ಹಿಂಗೆ ಎಗರಿಸ್ಬಿಟ್ಟು ನಾನೇ ಇಯರ್ ರಿಂಗ್ ಥರ ಮಾಡ್ಕೋಬೋದು, ಈ ಥರ ರೌಂಡ್ ಈ ಥರ ಇಯರ್ ರಿಂಗ್ಸು. ಆ್ಯಂಡ್ ಇದ್ರ ಜೊತೆಗೆ ನಮಗೊಂದು ಮಾಂಟಿಕ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಸರ ಬಂದ್ಬಿಟ್ಟು, ಸರ ಬಂದು ಈ ರೀತಿ ಇದೆ. ನನಗೆ ಆಸೆ ಇತ್ತು ಆ ಥರ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು, ಅದೇ ಶಾಕುಂತಲೆ ಗೆಟಪಲ್ಲೆಲ್ಲ ಹಾಕ್ಕೊಂಡು ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ತುಂಬ ಆಸೆ ಇತ್ತು. ಇವಾಗಲೂ ಇದೆ, ಸಾಧ್ಯ ಆದರೆ ಡೆಫಿನೆಟ್ಲಿ ನಾನು ಆ ಫೋಟೋ ಶೂಟ್ನ ಮಾಡಿಸ್ತೀನಿ, ಮಾಡಿಸ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆಯಿತಾ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಶಾಕುಂತಲೆ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ. ಆ್ಯಂಡ್ ನಮ್ಮ ಅಕ್ಕಂದು ಫೇವ್ರೆಟ್ ಒಂದು 3 ಜುವೆಲ್ಲರಿ ಇದೆ, ಅವಳು ಸಿಕ್ಕಾಬಡೆ ಯೂಸ್ ಮಾಡ್ತಿದ್ಲು, ಅದನ್ನ ನಾನು ತೋರಿಸ್ತೀನಿ ನಿಮಗೆ. ನಾನು ಅದನ್ನು ತುಂಬ ಜೋಪಾನವಾಗಿ ಕಾಪಾಡ್ತಾ ಇದ್ದೀನಿ ಎಲ್ಲೂ ಕಳಿದಂಗೆ. ಸೊ ಈ ಬಾಕ್ಸಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಐ ಹ್ಯಾವ್ ದಿಸ್ ಒನ್. ಇದನ್ನು ಇಂಡೋ ವೆಸ್ಟರ್ನಿ ನಾವು ಸ್ಟೈಲ್ ಮಾಡ್ಬೋದು. ಇದು ಎಲ್ಲಿ ತೊಗೊಂಡಿದ್ರೆ ಐ ಥಿಂಕ್ ಗೋವಾ ಅನ್ಸುತ್ತೆ, ನಾನು ಕಾಲೇಜಲ್ಲಿದ್ದಾಗ ತೊಗೊಂಡಿದ್ದು. ಬಟ್ ಐ ಸ್ಟಿಲ್ ಹ್ಯಾವ್ ದಿಸ್ ಬಿಕಾಸ್ ಆಫ್ ಮೆಮರೀಸ್. ನಾನು ಗೋವಾಗೆ ಹೋಗಿದ್ದೆ ಕಾಲೇಜಲ್ಲಿದ್ದಾಗ, ನಮ್ಮದು ಗರ್ಲ್ಸ್ ಕಾಲೇಜು, ಹುಡುಗಿರು ಕಾಲೇಜಿಗೆ ಸೇರಿಸ್ಬಿಟ್ರ ಪಾಪ. ಡಿಗ್ರಿಯಲ್ಲಿ ಮಾತ್ರ ಗರ್ಲ್ಸ್ ಕಾಲೇಜ್ ಅಂದರೆ ನಮ್ಮ ಅಕ್ಕನ ರೂಟು. ನಮ್ಮ ಅಕ್ಕ ಯಾವ ಕಾಲೇಜಿಗೆ ಹೋದ್ಲು ಅದೇ ಕಾಲೇಜ್ ನಾನು, ಅವಳು ಯಾವ ಸ್ಕೂಲ್ ಓದೋದು ಅದೇ ಸ್ಕೂಲ್ ನಾನು, ಆಮೇಲೆ ಅವಳು ಎಲ್ಲಿ ಕೆಲಸ ಮಾಡೋದು ಅಲ್ಲೇ ನಾನು ಕೆಲಸ ಮಾಡಿದ್ದು. ಸೊ ಇಟ್ಸ್ ಲೈಕ್ ಏನಂತಾರೆ ರೂಟೀನ್, ಅಕ್ಕನ ಫಾಲೋ ಮಾಡ್ಕೊಂಡು ಬಂದಿರೋದಷ್ಟೇ. ಆ್ಯಂಡ್ ಇದೊಂದು ಸರ ಆ್ಯಂಡ್ ಇದು ನಮ್ಮ ಅಕ್ಕನ ಫೇವ್ರೇಟು, ಆಮೇಲೆ ತೋರಿಸ್ತೀನಿ ಓಕೆ, ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ಈ ಥರ ಜುವೆಲ್ಲರೀಸು. ಇದನ್ನೆಲ್ಲ ನಾನು ಯೂಸೇ ಮಾಡಲ್ಲ, ಹಾಕೊಂಡ್ರ ಏನಕ್ಕಾದರೂ ಬೇಕಾಗುತ್ತೆ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಓಪನೇ ಮಾಡಿದೆ ನಾನು. ಈ ಥರ ಚೇನ್ಸ್ ಬರೋದಲ್ಲ, ಸೊ ಈ ಥರ ಬಟರ್ಫ್ಲೈ ಇಸ್ ಎ ವೆರಿ ಗುಡ್ ಸಿಂಬಲ್. ಸೊ ಬಟರ್ಫ್ಲೈ ಇದು ಈ ಥರದ್ದು ನನಗೆ ಗೋಲ್ಡನ್ ಕಲರು ಇತ್ತು ಆ್ಯಂಡ್ ಸಿಲ್ವರ್ ಕಲರ್ ಇತ್ತು. ಗೋಲ್ಡನ್ ಕಲರ್ ಇಲ್ಲೇ ಎಲ್ಲೋ ಇರಬೇಕು. ಸೊ ಸಿಕ್ಕಿದ್ರೆ ತೋರಿಸ್ತೀನಿ ಅದನ್ನು. ಇದು ಒಂದು. ಆ್ಯಂಡ್ ಈ ಸರ ಎಲ್ಲಿ ತಗೊಂಡೆ ಅಂತ ನಂಗೆ ನೆನಪೇ ಇಲ್ಲ ಆ್ಯಕ್ಚುಲಿ, ಎಲ್ಲಿ ತಗೊಂಡೆ ಅಂತ ನಂಗೆ ಅಷ್ಟು ನೆನಪಿಲ್ಲ. ಸೊ ಇದೊಂದು ಸರ. ಸಿಗುತ್ತೆ ನಿಮ್ಗೆ
ಫೋಟೋ ಇಡ್ಬಿಟ್ಟು ನಾವು ಗೂಗಲಲ್ಲಿ ಸರ್ಚ್ ಕೊಟ್ಟಾಗ ಡೆಫಿನೆಟ್ಲಿ ಇದ್ರದ್ದು ಲಿಂಕ್ ಸಿಗುತ್ತೆ. ಸೊ ಇದೊಂದು ಸರ, ಆಮೇಲೆ ಇದು ಸರ ನನಗೆ ಇಷ್ಟ. ಆ್ಯಕ್ಚುಲಿ ಇದೆಲ್ಲ ನಾನು ಯಾವತ್ತೂ ಹಾಕೇ ಇಲ್ಲ ಇಲ್ಲಿ ತನಕ. ಹಾಕಬೇಕು ಅನ್ಸತ್ತಿನೋ ನನಗೆ ಹಾಕಬೇಕು ಅಂತ ಅನಿಸಿಲ್ಲ. ಆ್ಯಂಡ್ ಇದೊಂದು ಸರ, ಇದಿಷ್ಟು ನೋಡಿ. ಇದು ನಾನು ಎಲ್ಲಿ ತಗೊಂಡಿದ್ದು ಅಂತ ಅಂದರೆ, ಜಾತ್ರೆಯಲ್ಲಿ ನಮ್ಮ ಪುಟ್ಟು ಇದಾನಲ್ವಾ, ನಾನು ನನ್ನ ಬೆಸ್ಟ್ ಫ್ರೆಂಡು, ಅವನ ಜೊತೆ ಜಾತ್ರೆಯಲ್ಲಿ ಹೋಗಿ ಬುಕ್ಸ್ನ ಮಾರ್ತಾ ಇದ್ವಿ. ಅಲ್ಲೇ ಶೆಡ್ ಎಲ್ಲ ಹಾಕ್ಕೊಂಡು ಬುಕ್ಸ್ನ ಸೇಲ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಇದನ್ನು ಆಪೋಸಿಟ್ ಅಂಗಡಿಯಲ್ಲಿ ನಂಗೆ ಕಾಣಿಸ್ಕೊಳ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದು. ದಿಸ್ ವಾಸ್ ಅರೌಂಡ್ ಲೈಕ್ 17 or 18 ಅಂತ ಅನ್ಸುತ್ತೆ. ಬಟ್ ದಿಸ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ನೈಸ್. ಒಳಗಡೆ ಪರ್ಲ್ಸ್ದು ಇದಿದೆ, ಆ್ಯಂಡ್ ಪರ್ಲ್ ಅಲ್ಲ ಒಂಥರ ಸ್ಟೋನ್ ಡಿಸೈನ್ ಇದೆ. ಆ್ಯಂಡ್ ದಿಸ್ ಒನ್ ಐ ಹ್ಯಾವ್. ಜಾತ್ರೆಲೆಲ್ಲ ಹೋದಾಗ ನಂಗೆ ಸಖತ್ ಇಷ್ಟ ಆಗುತ್ತೆ ಈ ಥರ ತೊಗೊಳಕ್ಕೆ. ನಾನು ಅವ್ನ ಜೊತೆ ಜಾತ್ರೆ ಸುತ್ತಾ ಇರ್ತೀನಿ, ಅವ್ನ ಜೊತೆ ಹೋಗಿ ಅವರು ಬುಕ್ಸು ಅಂಗಡಿ ಇದೆ ಅವ್ರದ್ದು, ಸೊ ನಾವು ಹೋಗಿ ಅವ್ರ ಬುಕ್ಸ್ ಎಲ್ಲ ಸೇಲ್ ಮಾಡೋದು. ಸೊ ಅದೆಲ್ಲ ಒಂಥರ ಚೆನ್ನಾಗಿತ್ತಲ್ಲ. ಲಾಸ್ಟ್ ಇಯರ್ ಅನ್ಸುತ್ತೆ ನಗರ ಅಂತ ಒಂದು ಊರಿದೆ, ಶಿವಮೊಗ್ಗ ತೀರ್ಥಳ್ಳಿ ಸೈಡು ಆ ಸೈಡು, ಅಲ್ಲೋಗ್ಬಿಟ್ಟು ಸ್ಟಾಲ್ ಹಾಕ್ತೀವಿ. ಸ್ಟಾಲ್ ಹಾಕ್ಬಿಟ್ಟು ಬುಕ್ಸ್ ಸೇಲ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ದಿಸ್. ಇದು ಸ್ವಲ್ಪ ಕಾಸ್ಟ್ಲಿ ಸರ, ಬಟ್ ಇಲ್ಲಿ ತನಕ ನಾನು ಹಾಕೇ ಇಲ್ಲ ಈ ಸರನ, ಬರೀ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇದನ್ನ ಎಲ್ಲಿ ತೊಗೊಂಡಿದ್ದು ಅಂತಂದರೆ, ನಾನು ಇದರಲ್ಲಿ ಅದೇನೋ ಅಂತಾರ ಹೆಸರು ಗೊತ್ತಾಗಿಲ್ಲವೇ, ಮಾಲಲ್ಲಿ ತೊಗೊಂಡಿದ್ದು. ಬಟ್ ಎಲ್ಲಿ ಅಂತ ನೆನಪಾಗ್ತಿಲ್ಲ, ಬಟ್ ಡೆಫಿನೆಟ್ಲಿ ಎಡಿಟ್ ಮಾಡಬೇಕಾದ್ರೆ ಇಲ್ಲೆಲ್ಲಾದರೂ ಕೊಡ್ತೀನಿ ಸರಿನಾ. ಬಟ್ ಇದು ತುಂಬ ಚೆನ್ನಾಗಿದೆ, ಇದು ವೆಸ್ಟರ್ನಿಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ನಾವು ಹೆಂಗೆ ಬೇಕೋ ಹಂಗೆ ಸ್ಟೈಲ್ ಮಾಡ್ಕೋಬೋದು ಅಷ್ಟೇ. ನನಗೆ ಸ್ಟೈಲ್ ಮಾಡೋಕ್ಕೆ ಬರಲ್ಲ, ಹಂಗಾಗಿ ನನಗೇನು ಸ್ಟೈಲ್ ಮಾಡಿಲ್ಲ, ಹಾಗೆ ಎಲ್ಲ ಇಟ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟು ಈ ಸೆಟ್ ಬಂದು ಮೀಶೋದಲ್ಲಿ ತೊಗೊಂಡಿದ್ದು, ನಂಗೆ ನೆನಪಿದೆ. ಸೊ ಇದು 4 ಲೈಕ್ ಸೆಟ್ ಆಫ್ 4 ಅಂತ ಬಂದಿತ್ತು, ಜಸ್ಟ್ ಫಾರ್ ರುಪೀಸ್ 200 rupees. ಆ್ಯಂಡ್ ಐ ಗಾಟ್ ದಿಸ್. ಇದು ಎರಡು ಸೆಟ್ಟು, ಬ್ಲ್ಯಾಕ್ ಇಸ್ ಮೈ ಫೇವ್ರೇಟ್ ಅಂದ್ಬಿಟ್ಟು. ಇದರಲ್ಲಿ ಮರೂನ್ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು, ಗ್ರೀನ್ ಇತ್ತು, ಮತ್ತು ಪಿಂಕ್ ಇತ್ತು. ನಂಗೆ ಅದು ಯಾವ ಇಷ್ಟ ಆಗಿಲ್ಲ, ಬಟ್ ಐ ವೆಂಟ್ ಫಾರ್ ಬ್ಲ್ಯಾಕ್. ಇದು ಎರಡು ಸರ, ಇದೆರಡು ಜೊತೆಗೆ ಇನ್ನೂ ಎರಡು ಬಂದಿದೆ. ಇದ್ರದ್ದು ಸಿಗುತ್ತೆ ಕೋಡ್ ಸಿಗುತ್ತೆ, ಯಾಕಂದ್ರೆ ನಾನು ತೊಗೊಂಡಿರ್ತೇನೆ, ಕೋಡ್ ಸಿಕ್ಕೇ ಸಿಗುತ್ತೆ. ಇನ್ನು ಇದೊಂದು ಸರ, ಈ ಸರ ಅಂದ್ರೆ ನಂಗೆ ಇಷ್ಟ ಇಲ್ಲ, ನಾನು ಅದನ್ನು ಹಾಕೋದು ಇಲ್ಲ ಬಿಡಿ. ಇದೊಂದು ಸರ, ಎಂತಾದ್ರೂ ಬೇಕಾಗತ್ತೆ ಅಂತ ಅಷ್ಟೇ ಇಟ್ಟಿರೋದು. ಇದೊಂದು ಜೊತೆಗೆ ಇದೊಂದು ಸರ ಸಿಕ್ಕಿದೆ. ಇದು ನಾನು ಯೂಸ್ ಮಾಡಿದ್ದೀನಿ, ಯೂಸ್ ಮಾಡಿಲ್ಲ, ಒಂದೇ ಒಂದು ಯಾವುದೋ ಇದರಲ್ಲೂ ಹಾಕೊಂಡಿದ್ದೀನಿ ಅಂದರೆ ಲೈಕ್. ಆ್ಯಂಡ್ ಇದೊಂದು, ಇದು ನಂಗೆ ಸಖತ್ ಇಷ್ಟ, ಇದು ಒಂಥರ ಚೆನ್ನಾಗಿದೆ ಇದು ಅಲ್ವಾ. ಆ್ಯಂಡ್ ಇದೇ ಥರ ನಾನು ಮರೂನ್ ಕಲರಲ್ಲಿ ಗೋವಾದಿಂದ ತಂದಿದ್ದೆ. ನಾನು ಕಾಲೇಜಿಗೆ ಹೋಗಿದ್ದೆ ಅಂತ, ಟ್ರಿಪ್ಗೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿ ತಂದಿದ್ದೆ. ಬಟ್ ಅದನ್ನು ಲೈಕ್ ತುಂಬ ಹಳೇದಾಯ್ತು ಅಂದ್ಬಿಟ್ಟು ಅಮ್ಮ ಎಸ್ಬಿಟ್ರು ಅದನ್ನು. ಬಟ್ ಐ ಹ್ಯಾವ್ ದಿಸ್ ಬ್ಲ್ಯಾಕ್ ಕಲರ್, ದಿಸ್ ಇಸ್ ವೆರಿ ಎಲಿಗೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಯಾಕೆ ತೊಗೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ, ಬಟ್ ಇಲ್ಲಿ ತನಕ ನಾನು ಹಾಕೇ ಇಲ್ಲ ಕಣ್ರು. ಇದು ಯಾಕೆ ಹಿಂಗಿದೆ, ಯಾಕೆ ಈ ಕಲರಲ್ಲಿದೆ, ಇದು ಎಲ್ಲಿ ನಾಯಿ ಚೈನ್ ಥರ ಇದೆ, ಇದನ್ನು ಎಲ್ಲಿ ಹಾಕ್ಕೊಳ್ಳೋದು, ಚೆನ್ನಾಗಿ ಕಾಣ್ತಿದ್ದೀನ. ಬಟ್ ಡೆಫಿನೆಟ್ಲಿ ಇದು ವೆಸ್ಟರ್ನಿಗೆ ಮಾತ್ರ ಸೂಟ್ ಆಗೋದು. ಆ್ಯಂಡ್ ಮೇ ಬಿ ಇದನ್ನು ಬೇರೆ ಥರನೂ ಸ್ಟೈಲ್ ಮಾಡ್ಬೋದು. ಐ ಸಿ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತೀನಿ ಇದನ್ನು, ಫೋಟೋನ ಲೈಕ್ ಸ್ಕ್ಯಾನ್ ಮಾಡಿಬಿಟ್ಟು ಇದನ್ನು ಹೀಗೆಲ್ಲ ಸ್ಟೈಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಬಾಕ್ಸ್ ಖತಮ್ ಆಯಿತು, ಈ ಬಾಕ್ಸ್ ಇನ್ನೊಂದು ಜುವೆಲ್ರಿ ಇದೆ, ಅದು ಇದ್ರಲ್ಲಿ ಇನ್ನೊಂದ್ರಲ್ಲಿ ತೋರಿಸ್ತೀನಿ. ಆ್ಯಂಡ್ ಕಮಿಂಗ್ ಟು ದಿ ಬಿಗ್ಗರ್ ಬಾಕ್ಸ್, ಇದರಲ್ಲಿ ಏನು ಮಾಡಿದೆ ಅಂದರೆ ನಾನು ತೋರಿಸ್ತೀನಿ ಅಂದರೆ, ಫಾಯಿಲ್ ಪೇಪರ್ ಬರುತ್ತೆ ಗೊತ್ತಾ, ಫಾಯಿಲ್ ಕವರ್ಸ್ ಎಲ್ಲ ಬರುತ್ತಲ್ಲ, ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ. ಅದ್ರ ಅಮ್ಮ ತಂದಿದ್ರು ಮೊನ್ನೆ, ರೇಷನ್ ಎಲ್ಲ ಸಪ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ಗ್ರಾಸರೀಸ್ನ. ಅದಕ್ಕೆ ಏನು ಮಾಡಿದೆ, ಅದೇ ರ್ಯಾಪರ್ಸ್ ಇದೆಲ್ಲ ಹಾಕ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಿಮ್ಗೆ ತೋರ್ಸೋಕೆ ಕನ್ವೀನಿಯಂಟ್ ಆಗಿರಲಿ, ನನಗೂ ಸ್ವಲ್ಪ ಕಂಫರ್ಟಬಲ್ ಆಗಿ ಇರಲಿ ಅಂದ್ಬಿಟ್ಟು ಇದನ್ನು ಈ ರೀತಿ ಮಾಡಿ ಲೈಕ್ ಸಪ್ರೇಟ್ ಮಾಡಿ ಇಟ್ಟಿದ್ದು ರಾತ್ರಿ ನಿಮಗೆ ತೋರ್ಸೋಕ್ಕೆ ಅಂತ. ಫಸ್ಟ್ ಕವರಲ್ಲಿ ಏನಿದೆ ಅಂತ ನೋಡೋಣ. ಇದು ನಮ್ಮ ಅಕ್ಕನ ಫೇವ್ರೇಟ್ ಆಯಿತಾ, ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಕವರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಕಾಲೋ ಬಂತು ನನಗೆ. ಇರೋದೆಲ್ಲ ಬರೀ ಟ್ರೆಡಿಷ್ನಲ್ ಜುವೆಲ್ಲರಿ ಸೆಟ್ ಆಯಿತಾ. ಫಸ್ಟ್ ಇದೊಂದು ಸರ ಇದೆ, ಈ ಸರದು ಓಲೆ ಎಲ್ಲ ಏನೂ ಇಲ್ಲ, ಬರೀ ಸರ ಒಂದೇ ಇದ್ದಿದ್ದು ನಮ್ಮ ಮನೆಯಲ್ಲಿ. ನನಗೂ ಗೊತ್ತಿಲ್ಲ, ಇದು ನಾನಂತೂ ತೊಗೊಂಡಿಲ್ಲ, ಮೇ ಬಿ ನಮ್ಮ ಅಮ್ಮ ತೊಗೊಂಡಿರ್ತಾರೆ. ನಮ್ಮ ತೊಗೊಂಡಿರೋದಕ್ಕೆ ಈ ಥರ ತೊಗೊಂಡಿದ್ದಾರೆ, ನಾನು ಈ ಥರದ್ದೆಲ್ಲ ಪ್ರಿಫರ್ ಮಾಡೋದೇ ಇಲ್ಲ. ಈ ಥರ ತೊಗೊಂಡ್ರು ಈ ಥರ ಸಿಂಗಲ್ ಮಣಿದೆಲ್ಲ ಸಣ್ಣ ಸಣ್ಣದ್ದು ಬರೋದೆ ಗೊತ್ತಾ, ಆ ಥರ ತೊಗೊಳ್ತೀನಿ, ಚೆನ್ನಾಗಿರುತ್ತೆ. ಒಂಥರ ಲಂಗ ದಾವಣಿಗೆ, ಲಂಗ ಜಾಕೆಟ್ಗೆಲ್ಲ ಹಾಕೊಳ್ಳೋದಕ್ಕೆ, ಲಂಗ ಬ್ಲೌಸ್. ಓಕೆನಾ, ಇದೊಂದು ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇದೊಂದು ಚೋಕರು, ಇದ್ರದ್ದು ಇಯರಿಂಗ್ಸು ಮೇಲ್ಗಡೆ ಡಬ್ದಲ್ಲಿದೆ, ಬಟ್ ಅದಕ್ಕೆ ನಾನು ಮತ್ತೆ ಹುಡುಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದು ಇಯರಿಂಗ್ಸ್ನ ಬಿಟ್ಬಿಟ್ಟೆ, ಬೈ ಚೋಕರ್ ಮಾತ್ರ ತೋರಿಸ್ತೀನಿ. ಇದು ಒಂಥರ ಬೇಸಿಕ್ ಚೋಕರ್, ಇದು ಎಲ್ಲರ ಹತ್ರನೂ ಇರುತ್ತೆ, ಎಲ್ಲರ ಹತ್ರನೂ, ಎಲ್ಲ ಹೆಣ್ಮಕ್ಳ ಹತ್ರನೂ ಈ ಚೋಕರ್ ಇರುತ್ತೆ. ಯಾಕಂದರೆ ದಿಸ್ ಇಸ್ ಎ ಬೇಸಿಕ್ ಒನ್, ಸೊ ದಿಸ್ ಗೋಸ್ ವೆಲ್ ವಿತ್ ಎವ್ರಿ ಟ್ರೆಡಿಷ್ನಲ್ ಲುಕ್, ಹಾಗಾಗಿ ಇದೊಂದು ಬೇಸಿಕ್ ಇಟ್ಕೊಂಡಿರ್ತಾರೆ. ಇಯರಿಂಗ್ಸ್ ಕೂಡ ಅಷ್ಟೇ, ಸೇಮ್ ಇದೇ ಥರನೇ, ಇಷ್ಟರ ಬಂದು ಕೆಳಗಡೆ ಹಿಂಗಡೆ ತಿರುಪ ಬಂದಿರುತ್ತೆ ಅಷ್ಟೇ. ಇದೊಂದು
ಡೋರ್ ಹಾಕ್ಬಿಟ್ಟು ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಕೂಡ ಚೋಕರೇ ಇರೋದು, ಇದು ಸೇಮ್ ಚೋಕರೇ. ಬಟ್ ಇದು ನಾನು ಯೂಸ್ ಮಾಡಿದ್ದೀನಿ ಒಂದೆರಡು ಸತಿ, ಒಂದು ಆ್ಯಡ್ ಶೂಟಿಗೆ ಇದನ್ನು ಯೂಸ್ ಮಾಡಿದೆ. ಆ್ಯಂಡ್ ಇದು ಇಯರಿಂಗ್ಸ್ ಬಂದು ಇಲ್ಲಿದೆಯಾ, ಇದು ಸೇಮ್ ಅದೇ ಥರನೇ ಇರುತ್ತೆ ಇಯರಿಂಗ್ಸು. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ನಾನು ಒಂದು ಇದೇ ಒಂದು ಎರಡು ಸಲ ಯೂಸ್ ಮಾಡಿದ್ದೀನಿ. ಎರಡು ಸಲ ಯೂಸ್ ಮಾಡಿರೋದಕ್ಕೆ ಎರಡು ಥರ ಕಿತ್ತಾಕ್ಬಿಟ್ಟಿದ್ದೀನಿ, ಇಲ್ಲೊಂದು ಕಿತ್ತಾಕ್ಬಿಟ್ಟಿದ್ದೀನಿ ಆ್ಯಂಡ್ ಇಲ್ಲೊಂದು ಕಿತ್ತಾಕ್ಬಿಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್. ಇದೊಂದು ಇದೆಲ್ಲ ಚೋಕರ್ಸ್ ಆ್ಯಕ್ಚುಲಿ ಇಟ್ಟಿರೋದು ನಾನು. ಆ್ಯಂಡ್ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ, ಪರ್ಲ್ ಚಿಕ್ಕ ಚಿಕ್ಕದು ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇದು ಇದು ನನ್ನ ಅಕ್ಕ ತಂದು ಇಟ್ಕೊಂಡಿದ್ದಿತ್ತು. ಯಾರಿಗೆ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ವಲ್ಲ ಅವಾಗ ಅಮ್ಮಂಗೆ ಅಂದರೆ ತಾಯಿಗೆ ವರಮಹಾಲಕ್ಷ್ಮಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಮುಖವಾಡಕ್ಕೆ ತಂದಿದ್ಲು. ಇದರದ್ದು ಒಂದು ಓಲೆ ಮಾತ್ರ ಇದೆ ಕಣ್ರು, ಇನ್ನೊಂದಿಲ್ಲ. ಬಟ್ ಇನ್ನೊಂದಿದ್ದರೆ ಚೆನ್ನಾಗಿರ್ತಿತ್ತು, ಪುಟ ಅವನಿಗೆ ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆ್ಯಂಡ್ ಇನ್ನೊಂದು ಒಲೆ ಕಳ್ದಾಕ್ಬಿಟ್ಟಿದ್ದೀವಿ, ನನಗೆ ಗೊತ್ತಿಲ್ಲ ಇದು ನಮ್ಮ ಅಕ್ಕ ತಂದು ಇಟ್ಕೊಂಡಿರೋದೆಲ್ಲ, ನಂಗೆ ಐಡಿಯಾ ಇಲ್ಲ. ಆಮೇಲೆ ಅಮ್ಮ ಹೇಳಿದ್ದು. ಬಟ್ ಇಟ್ಸ್ ಓಕೆ, ಇದಕ್ಕೆ ಮ್ಯಾಚ್ ಆಗೋಂಥ ಈ ಥರ ಪುಟಾಣಿ ಇಯರಿಂಗ್ಸ್ ಏನಾದರೂ ಸಿಕ್ಕಿದ್ರೆ ನಾನು ಪರ್ಚೇಸ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಸೆಟ್ಸ್ ನಂಗೆ ಇಷ್ಟ ಆಗುತ್ತೆ, ಈ ಥರ ಪರ್ಲ್ದೆಲ್ಲ ಬಂದಾಗ, ಬಿಕಾಸ್ ಇಟ್ಸ್ ವೆರಿ ಕ್ಯೂಟ್. ಆ್ಯಂಡ್ ನೆಕ್ಸ್ಟ್ ನನ್ನ ಹತ್ರ ಈ ಆನೆ ಮರಿ ಸೆಟ್ ಇದೆ. ಆನೆ ಮರಿ ಕಾಣ್ತಾ ಇದೆಯಾ? ಇದು ನಾನು ಯೂಸ್ ಮಾಡಿದ್ದೀನಿ ಒಂದು ಏನಂತಾರೆ ಶಾರ್ಟ್ ಮೂವಿಯಲ್ಲಿ ನಾನು ಯೂಸ್ ಮಾಡಿದ್ದೀನಿ. ನಾನು ಅಮ್ಮ ಇಬ್ಬರು ಒಂದೇ ಶಾರ್ಟ್ ಮೂವಿಯಲ್ಲಿ ವರ್ಕ್ ಮಾಡಿದ್ವಿ. ಆ ಶಾರ್ಟ್ ಮೂವಿಯಲ್ಲಿ ಇದನ್ನು ಯೂಸ್ ಮಾಡಿದ್ದೆ. ಆ್ಯಂಡ್ ತುಂಬ ಒಂಥರ ಡೀಸೆಂಟ್ ಆಗಿದೆ ಇದು, ಅಷ್ಟು ಏನು ಆಡ್ ಅಂತ ಅನಿಸಲ್ಲ. ಸಿಂಪಲ್ ಆಗಿ ತುಂಬ ಕ್ಯೂಟ್ ಆಗಿರುತ್ತೆ. ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಚಂದ ಇದೆ. ಇದು ನಾನು ತೊಗೊಂಡಿದ್ದು ಮೀಶೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಕಂಡ್ರು. ಸಾಧ್ಯ ಆದರೆ ನಿಜವಾಗ್ಲೂ ಇದನ್ನೆಲ್ಲ ಲಿಂಕು ಹುಡುಕ್ಬಿಟ್ಟು ನಿಮಗೆ ಕೊಡ್ತೀನಿ, ಅಂದಮೇಲೆ ಇಲ್ಲ ಇಲ್ಲಿ ಪೋಸ್ಟ್ ಮಾಡ್ತೀನಿ ಸರಿನಾ. ನೆಕ್ಸ್ಟ್ ಕವರಲ್ಲಿ ಇದು ಕೂಡ ಚೋಕರನ್ನೇ. ಇದು ಒಂದ ಮೇಲೆ ಹೆವಿ ಫೇಮಸ್ಸು. ಇದು ಯಪ್ಪ, ಯಾರ ಕತ್ತಲ್ಲಿ ನೋಡಿದ್ರು ಈ ಸರ ಕಾಣಿಸೋದು, ನನ್ನ ಕತ್ತಲ್ಲಿ ಬಿಟ್ಟು. ಒಬ್ವಿಯಸ್ಲಿ ಹುಡುಗಿರು ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಇದು. ಸೊ ಇದು ಇದು ಒನ್ ಟೈಮಲ್ಲಿ ಸಿಕ್ಕಾಪಡೆ ಫೇಮಸ್ ಇತ್ತು ಇದ್ರದ್ದು. ಇದ್ರದ್ದು ಇಯರಿಂಗ್ಸ್ ಕಳ್ದಾಕ್ಬಿಟ್ಟಿದ್ದೀನಿ, ಬರೀ ಏನದು ಮಾಂಟಿಕ ಮಾತ್ರ ಇಟ್ಕೊಂಡಿದ್ದೀನಿ, ಮಾಂಟಿಕ ಮಾತ್ರ ಇಟ್ಕೊಂಡಿದ್ದೀನಿ, ಸರ ಇಟ್ಕೊಂಡಿದ್ದೀನಿ. ಬಟ್ ಕಿವಿ ಒಲೆ ಕಳ್ದಾಕ್ಬಿಟ್ಟಿದ್ದೀನಿ. ಕಳ್ದಾಕ್ಬಿಟ್ಟಿದ್ದೀನಿ ಅಂದರೆ ಅದೇ ಏನೋ ಡ್ಯಾಮೇಜ್ ಮಾಡಿಬಿಟ್ಟಿರ್ತೀನಿ, ಅದಕ್ಕೆ ಎಸ್ಬಿಟ್ಟಿರ್ತೀನಿ ಅಷ್ಟೆ. ಆ್ಯಂಡ್ ಇದು ಕೂಡ ಚೋಕರೇ, ಇದು ಸಿಲ್ವರ್ ಚೋಕರು. ಇದು ನಾನು ತೊಗೊಂಡಿದ್ದು ಎಲ್ಲಿ ಅಂತ ನೆನಪಿಲ್ಲ, ಬಟ್ ಐ ಆಮ್ ಶೋಯಿಂಗ್ ಯು ಗೈಸ್. ಇದೊಂದು ಚೋಕರು, ಏನು ಕಾಣ್ತಾನೆ ಇಲ್ವಲ್ಲ. ಆ್ಯಂಡ್ ಚೋಕರ್ ಬಂದು ಚೋಕರ್ ಚೋಕರ್ದು ಇಯರಿಂಗ್ಸ್ ಬಂದು ಹಿಂಗಿದೆ. ಆ್ಯಕ್ಚುಲಿ ಏನಂದ್ರೆ ನನಗೆ ಇದು ಜೋತಾಡೋದು ಆ ಥರ ಇಯರಿಂಗ್ಸ್ ಎಲ್ಲ ಜಾಸ್ತಿ ಇಷ್ಟಪಡೋಲ್ಲ ನಾನು. ಏನಿದ್ರು ಈ ಥರ ಸಣ್ಣ ಸಣ್ಣದು ಕಿವಿ ಒಳಗೆ ಹಿಂಗೆ ಕಿವಿ ಕೂತಿರ್ಬೇಕು ಆ ಥರದ್ದು ಇಷ್ಟಪಡ್ತೀನಿ. ನನಗೆ ದೊಡ್ಡ ದೊಡ್ಡದು ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಇಫ್ ಇಟ್ ಈಸ್ ರಿಯಲಿ ನೀಡೆಡ್ ಎಂತಾದರೂ ಬೇಕು ಶೂಟಿಂಗ್ ಗಿಟಿಂಗ್ ಅಂತಿದ್ದಾಗ ಮಾತ್ರನೇ ಅದನ್ನು ನಾನು ಹಾಕ್ಕೊಳ್ಳೋದು. ಆ್ಯಂಡ್ ಹೂಮಳ್ಳಿಯಲ್ಲಿ ನಾನು ಫುಲ್ಲು ದೊಡ್ಡ ದೊಡ್ಡ ಓಲೆ ಹಾಕಿ 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 ಕಿವಿ ತೂತನ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಮಾತ್ರ ಮಾತಾಡ್ದಾ ನನಗೆ ಸುಸ್ತಾಗೋಯ್ತು. ಒಂದು ನಿಮಿಷ, ನಮ್ಮ ಬೆಕ್ ಕರಿತಾ ಇದೆ. ನಮ್ಮನೆ ಸುಂದ್ರಿ ಇವಳು. ಆ್ಯಕ್ಚುಲಿ ಇವಳು ಹುಡುಗಾನೆ, ನಾನು ಹುಡುಗಿ 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 ಅನ್ನೋದು. ನಮ್ಮನೆ ಸುಂದ್ರಿ, ನಮ್ಮನೆ ಪುಟ್ಟು ಸಿಂಹ ಇದು, ಪುಟಾಣಿ ಸಿಂಹ. ನೆಕ್ಸ್ಟ್ ಕವರಲ್ಲಿ ಏನಿದೆ ಅಂತ ನೋಡೋಣ. ಆಲ್ಮೋಸ್ಟ್ ಇನ್ನೊಂದು ನಾಲ್ಕು ಕವರ್ ಇದೆ ಮುಗಿದ ಬಂತು. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ, ಇದು ನಾನು ಒಂದು ಎರಡು ಸಲ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅಮ್ಮಗೂ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದು ಚೋಕರು, ಇದು ಒಂದು ಉದುರೋಗ್ಬಿಟ್ಟಿದೆ ಆಯಿತಾ, ಬಟ್ ಐ ಹ್ಯಾವ್ ಕೆಪ್ಟ್ ಇಟ್ ಲೈಕ್ ಸೇಫ್ ಎಲ್ಲನೂ. ಅದು ಇದು ಕೂಡ ಇಟ್ಕೊಂಡಿದ್ದೀನಿ, ಉದುರೋಗಿರೋದು ಏನಿದೆ ಅದನ್ನು ಕೂಡ. ಇದು ಸಿಕ್ಕಾಪಡೆ ರಿಚ್ ಲುಕ್ ಕೊಡುತ್ತೆ ನಮಗೆ. ಆ್ಯಂಡ್ ಇದು ನಾನು ಒಂದು ಎರಡು ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇದ್ರದ್ದು ಸರನೂ ಚೆನ್ನಾಗಿದೆ, ಆ್ಯಂಡ್ ಕಿವಿ ಓಲೆನೂ ಚೆನ್ನಾಗಿದೆ. ತೋರಿಸ್ತೇನೆ ಕಿವಿ ಓಲೆನ ನಾನು ಸಪ್ರೇಟ್ ಮಾಡಿ ಎಷ್ಟೊಂದು ಸತಿ ಹಾಕೊಂಬಿಟ್ಟಿದ್ದೀನಿ ಗೊತ್ತಾ. ಇದೇ ಕಿವಿ ಓಲೆ, ಆ್ಯಕ್ಚುಲಿ ಇದು ನಾನು ಸಪ್ರೇಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ, ಬರೀ ಜುಮ್ಕಾನು ಹಾಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕೂಡ ನಾನು ಸಪ್ರೇಟ್ ಮಾಡಿ ಹಾಕೊತೀನಿ. ನಾನು ಆ ಥರ ತುಂಬ ಕೆಲಸಗಳು ಮಾಡ್ತಾ ಇರ್ತೀನಿ ಸಪ್ರೇಟ್ ಮಾಡಿ ಹಾಕೊಳ್ಳೋದಿಲ್ಲ. ಆ್ಯಂಡ್ ಚಿಕ್ಕಬಡೆ ಅಂತ ಜಾಸ್ತಿ ಹೆವಿ ಅನಿಸಿದ್ರು ತುಂಬ ಡೀಸೆಂಟಾಗಿ ಅನಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮೊಂದು ಮಾಂಟಿಕನ್ನು ಕೊಟ್ಟಿದ್ದಾರೆ, ಬಟ್ ಇದನ್ನು ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಇವಾಗ ನಾನು ಅಮ್ಮಗೂ ಇದನ್ನು ಯೂಸ್ ಮಾಡಿಲ್ಲ, ಬರೀ ಕಿವಿ ಓಲೆ ಮತ್ತು ಚೋಕರ್ ಯೂಸ್ ಮಾಡಿದ್ದೆ ನಾನು ಬ್ರೈಡಲ್ ಲುಕ್ ಮಾಡಿದಾಗ ಅವಳಿಗೆ. ಆ್ಯಂಡ್ ಇದೊಂದು ಚೋಕರ್, ಇದು ನಾನು ತೊಗೊಂಡಿದ್ದು ಐ ಗೆಸ್ ನೈಕಾದಲ್ಲಿ. ಈ ಕವರ್ ಇದೆ, ಈ ಕವರಲ್ಲಿರೋದು ನಾನು ಯಾಕೆ ತರಿಸ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ತನಕ. ಏನೋ ಒಂಥರ ನಂಗೆ ಇಷ್ಟನೇ ಆಗಲಿಲ್ಲ ಇದನ್ನು ತರಿಸ್ಕೊಂಡ್ಮೇಲೆ. ಅದೇ ಅಮೇರಿಕನ್ ಡೈಮಂಡ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರದ್ದು ಇದೆ.
ಐ ಡೋಂಟ್ ಥಿಂಕ್ ಸೊ ನಾನು ಇದನ್ನ ಲೈಫ್ ಟೈಮಲ್ಲಿ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಯಾಕಂದ್ರೆ ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಅದಕ್ಕೆ ಫಸ್ಟ್ ಇದೊಂದು ತಗೊಳ ತಗೊಂಡ್ಬಿಟ್ಟಿದ್ದೀನಿ, ಬಟ್ ಈ ತನಕ ನಾನು ಯೂಸೇ ಮಾಡಿಲ್ಲ, ಇಲ್ಲಿ ತನಕನು ಮಾಡಿಲ್ಲ, ಮೇ ಬಿ ಮುಂದೆನೂ ಮಾಡ್ತಿರೋ ಗೊತ್ತಿಲ್ಲ. ಆ್ಯಂಡ್ ಇದ್ರ ಇಯರಿಂಗ್ಸ್ ಬಂದು ಇದು ಅವಾಗಲೇ ಹೇಳಿದೆ ಅಲ್ಲ, ನಂಗೆ ಎಕ್ಸ್ಟ್ರಾ ಆ ಥರ ಇದ್ರೆ ನೆದ್ರಾಡೋದೆಲ್ಲ ಇಷ್ಟ ಆಗಲ್ಲ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇನಿದೆಯಲ್ಲ, ಇದು ಕೆಳಗಡೆ ಎರಡು ಎಕ್ಸ್ಟ್ರಾ ಕೊಡಿದಿಲ್ಲ, ಇದೇ ನಂಗೆ ಇರಿಟೇಷನ್, ನೆಕ್ಸ್ಟ್ ಲೆವೆಲ್ ಇರಿಟೇಷನ್. ಓಲೆ ಫುಲ್ ಚೆನ್ನಾಗಿರುತ್ತೆ, ಬಟ್ ಇದು ಎಕ್ಸ್ಟ್ರಾ ಯಾಕೆ ಕೊಡ್ತಾರೆ ಅಂತ ನಂಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಬಟ್ ಐ ಡೋಂಟ್ ಲೈಕ್ ಎಕ್ಸ್ಟ್ರಾ ಅಂದರೆ ನನಗೆ ಇಷ್ಟ ಇಲ್ಲ ಇಲ್ಲಿ. ಇನ್ನು ಓಲೆ ಚೆನ್ನಾಗಿರುತ್ತೆ, ನೀವು ಏನು ಮಾಡ್ಬೋದು ಅಂದರೆ ಇದನ್ನ ಹಿಂಗೆ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೇನೆ, ಬಟ್ ಎಕ್ಸ್ಟ್ರಾ ಯಾಕೆ ಬೇಕಿತ್ತು ಹೇಳಿ. ಸೊ ಅದೇ ಮೇ ಬಿ ನಾನು ಟ್ರಿಗರ್ ಮಾಡುತ್ತೆ ಅನ್ಸುತ್ತೆ, ಯೂಸ್ ಮಾಡ್ತಿರೋ ಕಾರಣ ಅದೇನೇ. ಆ್ಯಂಡ್ ಇದು ಮಾಂಟಿಕಾ ಒಂದಿದೆ, ಮಾಂಟಿಕಾನೂ ಅಷ್ಟೆ, ಇದು ಎಕ್ಸ್ಟ್ರಾ ಯಾಕೆ, ಯಾಕಣ್ಣ ಎಕ್ಸ್ಟ್ರಾ, ಹಾಗೆ ಮಾಡಿದರೆ ಆಗ್ತಿರಲಿಲ್ವಾ? ಅದಕ್ಕೆ ನಾನು ಯೂಸ್ ಮಾಡೋದು. ಇದು ಕಿತ್ತಾಕ್ಬಿಡ್ತೀನಿ ನಾನು, ಏನು ಮಾಡ್ತೀನಿ ಅಂದರೆ ಹಿಂಗೆ ಕಿತ್ಬಿಡ್ತೀನಿ. ನನ್ನ ಹತ್ರ ಈ ಥರ ಓಲೆಗಳೇನಾದರೂ ಇದೆ, ತುಂಬ ಇಷ್ಟ ಆಗಿಬಿಟ್ರೆ ಈ ಥರ ಎಕ್ಸ್ಟ್ರಾಸ್ ಕೊಟ್ಟಿದ್ರೆ ಓಲೆ ಇಸ್ಕೊಳ್ತೀನಿ ಅಂಗಡಿಯಿಂದ, ಮನೆಗೆ ಬಂದು ಎಕ್ಸ್ಟ್ರಾನ ಕಿತ್ತಾಕ್ಬಿಡ್ತೀನಿ ಅಷ್ಟೇ ಮಾಡೋದು, ಇನ್ನೇನಿಲ್ಲ. ಆ್ಯಂಡ್ ಇದೊಂದು ಮಾಂಟಿಕ ಆ್ಯಂಡ್ ನೆಕ್ಸ್ಟು ಇದು ಕೂಡ ಚೋಕರ್ ಸೇಮ್ ಹಾಗೇನೆ. ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಯೂಸ್ ದಿಸ್ ಆರ್ ನಾಟ್, ಮೇ ಬಿ ಮಾಡಿದ್ರು ಮಾಡಿದೆ, ಯಾಕಂದರೆ ಇದು ಸ್ವಲ್ಪ ಡೀಸೆಂಟಾಗೇ ಇದೆ, ಬಟ್ ಐಡಿಯಾ ಇಲ್ಲ ಯೂಸ್ ಮಾಡ್ತೀನಿ ಇಲ್ವಾ ಅಂತಂದ್ಬಿಟ್ಟು. ಅಂದರೆ ನನಗೆ ಈ ಎಕ್ಸ್ಟ್ರಾಸ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಅನ್ಸುತ್ತೆ. ಐ ಡೋಂಟ್ ಲೈಕ್ ದಿಸ್ ಎಕ್ಸ್ಟ್ರಾಸ್ ಅನ್ನೋದು, ಇದು ಅಷ್ಟೇ ಎಕ್ಸ್ಟ್ರಾ ಅಂತ ಅನ್ಸುತ್ತೆ. ಇದು ಮೇಲ್ಗಡೆದು ಕೊಡಬಾರ್ದಾಗಿತ್ತು, ಇದೇನಿದೆಯಲ್ಲ ಮೇಲ್ಗಡೆದು ಇದನ್ನು ಕೊಡಬಾರ್ದಾಗಿತ್ತು, ಬರೀ ಕಿವಿಯೋಲೆ ಅಷ್ಟೇ ಕೊಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಕೆಲವ್ರಿಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಇದ್ದಾಗ. ಸೊ ಇದೊಂದು ಮಾಂಟಿಕ ಚೆನ್ನಾಗಿದೆ ನೋಡಿ, ಮಾಂಟಿಕ ಏನು ಕೊಟ್ಟಿದ್ದಾರೆ ಅದೇ ಥರನೇ ಇಯರಿಂಗ್ಸ್ ಕೊಡಬೇಕಿತ್ತು ಅಂತ ನನ್ನ ಅನಿಸಿಕೆ. ಸೊ ಇಟ್ಸ್ ಓಕೆ, ನೋಡೋಣ, ಯಾವಾಗಾದರೂ ಯೂಸ್ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ. ಇದು ಓಕೆ, ಡೀಸೆಂಟ್ ಆಗಿದೆ, ಪರವಾಗಿಲ್ಲ. ಅಮೇರಿಕಾಗಂತೂ ಹೋಗ್ತೀನೋ ಇವಾಗ ಗೊತ್ತಿಲ್ಲ, ಅಟ್ಲೀಸ್ಟ್ ಮೀಶೋದಲ್ಲಿ ಸಿಗೋ ಅಮೇರಿಕನ್ ಡೈಮಂಡ್ ಆದರೂ ಇಸ್ಕೊಳ್ಳೋಣ ಅಂದ್ಕೊಂಡು ತಗೊಂಡೆ. ಬಟ್ ಇದನ್ನು ಹಾಕಕ್ಕೆ ನಂಗೆ ಮನಸ್ಸಿಲ್ವಲ್ಲ, ಖುಷಿ ಕೊಡ್ತಿಲ್ಲ ಈ ಸೆಟ್ಟು ಅಂದರೆ, ಹಂಗಾಗಿ ಇದು ನಾನು ಯೂಸ್ ಮಾಡಿಲ್ಲ. ಹಾಗಂತ ನಾನು ಇರಬಾರದೆಲ್ಲ ಯೂಸ್ ಮಾಡಿದ್ದೀನಿ ಅಂತೆಲ್ಲ, ಅವು ಯಾವ ಯೂಸ್ ಮಾಡಿಲ್ಲ, ಸುಮ್ಮನೆ ತೆಗೆದಿಟ್ಕೊಂಡಿರೋದಷ್ಟೇ ಶೋಕಿಗೆ. ಆ್ಯಂಡ್ ಈ ಕವರಲ್ಲಿರೋದು ನಮ್ಮಕ್ಕ ತೊಗೊಂಡು ಬಂದಿದ್ದು, ಪಾಪ ಅವಳೇ ಹಾಕಿದಾಳೆ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ಹಾಕಿದ್ದೀನಿ ಎರಡು ಸಲ ಹಾಕ್ತೀನಿ, ಯಾವಾಗ ಅಂದರೆ 3-4 ಇಯರ್ಸ್ ಬ್ಯಾಕ್ ಅವಳ ಜೊತೆಗಿದ್ದಾಗ. ಫ್ಲವರ್ದು ನೀವೇನು ಕಲರ್ ನೋಡ್ತಾ ಇದ್ದೀರಾ ಅದೇ ಒರಿಜಿನಲ್ ಕಲರು, ಇಲ್ಲೂ ಅದೇ ಕಲರ್ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲೂ ಇದೇ ಕಲರ್ ಕಾಣ್ತಾ ಇದೆ. ಇದು ಆಕ್ಸಿಡೈಸ್ ಅಂತೂ ಅಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದು ಯಾವುದು ಶೇಡು ಅಥವಾ ನಿಮ್ಗೆ ಏನು ಇದೆ ಅಂತಾರೆ, ಯಾವ ಡಿಸೈನು ಅಂತ, ಇವಾಗ ನಾವು ಸಿಲ್ವರ್ ಗೋಲ್ಡು ಅಂತ ಏನು ಕರಿತೀವಿ ಆ ಥರ, ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಇಲ್ಲಿ ತನಕ ನನಗೆ ಗೊತ್ತಾಗಿಲ್ಲ ಇದು ಯಾವ ಮೆಟಲು, ಏನು ಕಲರ್ ಇಲ್ಲರೋ ಅಂತೆಲ್ಲ, ಬಟ್ ಚೆನ್ನಾಗಿದೆ ಒಂಥರ ಇದು. ಆ್ಯಂಡ್ ನೆಕ್ಸ್ಟ್ ಇದು ನಂಗೆ ತುಂಬ ಇಷ್ಟ, ಬಟ್ ಏನಾಗ್ಬಿಟ್ಟಿದೆ ಅಂದರೆ ಅದೇ ಕಚ್ಚಂಪಚ್ಚ ಆಗೋಗಿದೆ, ರಬ್ಬರ್ ಬ್ಯಾಂಡ್ ಹಾಕಿ ಸಪ್ರೇಟಾಗಿ ಇಟ್ಟಿದ್ದೆ, ಆದರೂ ಈ ಥರ ಒಂದು ಆಗೋಗಿದೆ ಗಲೀಜಾಗಿ. ಹೆಂಗೆ ಇದನ್ನು ಬಿಡಿಸೋದು ಅಂತ ಗೊತ್ತಿಲ್ಲ, ಬಟ್ ಲಾಸ್ಟಲ್ಲಿ ಸಾಧ್ಯ ಆದರೆ ಬಿಡಿಸ್ಬಿಟ್ಟು ತೋರಿಸ್ತೀನಿ. ಬಟ್ ತುಂಬ ಚೆನ್ನಾಗಿದೆ ಇದು. ಇದ್ರದ ಜೊತೆಗೆ ಒಂದು ಫೋಟೋ ತಗೊಂಡಿದ್ದೆ ನಾನೇ ಮನೇಲಿ ಅವಾಗ, ಒಂದು 4 ವರ್ಷದಿಂದ. ಆ ಫೋಟೋ ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಕೂಡ ಲೇಯರ್ಡ್ ಚೈನ್ ಥರ, 1-2-3-4 ಅದರ ಫುಲ್ಲು ಲೇಯರ್ಡ್ ಬರುತ್ತೆ. ವೀನಕ್ಕೆಲ್ಲ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವು ಲಾಸ್ಟಲ್ಲಿ ತೋರಿಸ್ತೀನಿ ತೆಗೆದ್ಬಿಟ್ಟು, ಆಯಿತಾ? ಎಲ್ಲ ಆಗೋಯ್ತು. ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಪಾರ್ಟ್ ನಮ್ಮ ಅಕ್ಕಂದು ಯಾವುದು ಫೇವ್ರೆಟ್ ಅಂದ್ಬಿಟ್ಟು ತೋರಿಸ್ತೀನಿ. 3 ಜ್ಯುವೆಲರಿ ಅವಳಿಗೆ ತುಂಬ ಇಷ್ಟ ಆಗಿದ್ದಿದ್ದು. ಫಸ್ಟ್ ಬಂದು ಇದು, ಅವಳೊಂದು 2 ಸಲ ಹಾಕಿದ್ದಾಳೆ ಅಷ್ಟೆ ಇದನ್ನು, ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಇದು ತುಂಬ ಅಂದರೆ ನೋಡೋಕ್ಕೂ ರಿಯಲಾಗೂ ತುಂಬ ಡೀಸೆಂಟ್ ಆಗಿದೆ ಆ್ಯಂಡ್ ತುಂಬ ರಾಯಲ್ ಆಗಿದೆ. ಇದನ್ನು ಅವಳು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಈ ಚಿಕ್ಕಪೇಟೆಯಲ್ಲೆಲ್ಲ ಒಂದು ವಾರಂಟಿ ಶಾಪ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅಲ್ಲಿ ತೊಗೊಂಡಿದ್ದು ಅಕ್ಕ ಇದನ್ನು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಇಯರಿಂಗ್ಸ್ ಕೂಡ ಅಷ್ಟೇ, ಇದು 5 ಇಯರ್ಸ್ ಆಗ್ತಾ ಬಂತು ಕಣ್ರು, ಇಲ್ಲಿ ತನಕ ಕಲರ್ ಫೇಡ್ ಆಗಿಲ್ಲ, ಏನೂ ಇಲ್ಲ, ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಇಯರಿಂಗ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಿಷ್ಟ. ನಾನು ಇದನ್ನೆಲ್ಲ ಹಾಕ್ಕೊಳಕ್ಕೆ ಭಯಪಡ್ತೀನಿ, ಯಾಕೆ ಗೊತ್ತಾ, ಕಳೆದ್ಬಿಟ್ರೆ, ಅಯ್ಯೋ ಮಕ್ಕಳೇ, ಕಳೆದಾಕ್ಬಿಟ್ರೆ ನಮ್ಮ ಬೈಕೆ ನಮ್ಮ ಮಕ್ಕಳು ವಸ್ತುಗಳನ್ನ ಆಚೆ ತೊಗೊಂಡೋಗಲ್ಲ, ಈ ಥರ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ನನಗೆ, ಅದಕ್ಕೆ ನಾನು ಯಾವುದು ತೊಗೊಂಡೋಗಲ್ಲ ಹೊರಗಡೆ. ಆ್ಯಂಡ್ ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ಸೇಮ್ ಶಾಪಲ್ಲೇ ತೊಗೊಂಡಿರೋದು ಅಕ್ಕ, ಈ ಮೂರೂ ಸೇಮ್ ಶಾಪಲ್ಲೇ ತೊಗೊಂಡಿರೋದು. ಸೊ ನೆಕ್ಸ್ಟು ಇದೊಂದು ಕಾಣ್ತಾ ಇದೆಯಾ, ಇದು ಅಷ್ಟೇ ಸೇಮ್ ಗೋಲ್ಡ್ ಅಂತಲೇ ಅನಿಸುತ್ತೆ, ಫುಲ್ ಪ್ಲೇಟೆಡ್ ಇದು, ಬಟ್ ತುಂಬ ಚೆನ್ನಾಗಿದೆ ಅಂದರೆ ಏನೂ ಫೇಡ್ ಆಗದೆ, ಕಲರ್ ಕೂಡ ಅಷ್ಟು ಚೆನ್ನಾಗಿದೆ ಗೊತ್ತಾ.
ಇದೆಲ್ಲ ನಾನು ಯಾವಾಗಾದ್ರೂ ಯೂಸ್ ಮಾಡೋದು ಮಾತ್ರ ಒಂದೊಂದ್ಸತಿ ಎರಡೆರಡು ಸಲ ಬಳಸಿದ್ದೀನಿ. ಹೂಮಲ್ಲಿ ನಾನು ಬಳಸಿದ್ದೀನಿ ಆ್ಯಕ್ಚುಲಿ ಇದನ್ನು. ಅಷ್ಟೇ ಸೇಫಾಗಿ ನಾನು ತೊಗೊಂಬರ್ತೀನಿ. ಅಕ್ಕಂದಾಗಿರೋದ್ರಿಂದ ನಾನು ತುಂಬ ಜೋಪಾನದಿಂದ ನೋಡ್ಕೊಳ್ತಿರ್ತೀನಿ ವಸ್ತುಗಳನ್ನೆಲ್ಲ. ಆ್ಯಂಡ್ ಇದ್ರದ್ದು ಇಯರಿಂಗ್ಸ್ ಮಾತ್ರ ಸಕ್ಕತ್ತಾಗಿದೆ. ಇದು ನಾನು ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ ಇಯರಿಂಗ್ಸ್ನ. ನಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನಾನು, ಯಾಕಂದರೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ ಬೇಡ ಅಂತಂದ್ಬಿಟ್ಟು ಫ್ರಂಟ್ ಇಟ್ಕೊಂಡಿದ್ದೀನಿ. ಸೊ ಇದು ತುಂಬ ಕ್ಯೂಟಾಗಿ ಕಾಣುತ್ತೆ ಆ್ಯಂಡ್ ನನ್ನ ಮೇಲೂ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇದನ್ನು ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ. ಇನ್ನೂ ಒಂದಷ್ಟು ಜುವೆಲರಿನ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ, ಯಾಕಂದರೆ ಅದನ್ನು ಯೂಸ್ ಮಾಡಲ್ಲ ನಾನು. ಅದು ಫುಲ್ ಗೋಲ್ಡ್ ಥರದ್ದು ಇದೆ, ಅಂದರೆ ಗೋಲ್ಡ್ ಪ್ಲೇಟೆಡ್ ಜುವೆಲ್ಲರಿ ಅದು, ಅದೆಲ್ಲ ನಾನು ಯೂಸ್ ಮಾಡಲ್ಲ. ಹಾಗಾಗಿ ಅದನ್ನು ನಿಮಗೆ ತೋರಿಸೋ ನೆಸೆಸರಿ ಇಲ್ಲ ಅಂತ ಅನ್ನಿಸ್ತು. ಈ ವಿಡಿಯೋನ ಲಾಸ್ಟ್ ಜುವೆಲ್ಲರಿ ಸೆಟ್ ಆಗಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಕ್ಕನ ಮೋಸ್ಟ್ 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 ಫೇವ್ರೆಟ್ ಅಂತ ಹೇಳ್ಬೋದು. ಅವಳು ಯಾವುದೇ ಕಲರ್ ಸೀರೆ ಉಟ್ಟರು, ಯಾವುದೇ ಬಣ್ಣ ಆಗಿರಲಿ, ಬಟ್ ಶಿಲ್ ಗೋ ಫಾರ್ ದಿಸ್ ಜುವೆಲ್ಲರಿ ಸೆಟ್, ಯಾಕೆಂದರೆ ಅವಳು ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಈ ಇಯರಿಂಗ್ಸ್ನ ನಾನು ಒಂದ್ಸರ್ತಿ ಯೂಸ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ಇಯರಿಂಗ್ಸ್ನ ನಾನು ಯೂಸ್ ಮಾಡಿದೆ ಆ್ಯಂಡ್ ಅದೇ ನಾನೊಂದು ವೆಡ್ಡಿಂಗ್ ಹೋಗಿದ್ದೆ, ಅಣ್ಣ ಅವ್ರಿಗೆ ಗೊತ್ತಿಲ್ಲ ನಂಗೆ ಪರಿಚಯನೆ ಇಲ್ಲ ಅಂತ ಹೇಳಿದ್ದೆ ಗೊತ್ತಾ. ಆ ವಿಡಿಯೋದಲ್ಲಿ ಯೂಸ್ ಮಾಡಿರೋಂಥ ಇಯರಿಂಗ್ಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನಾನು ಎಷ್ಟು ಹೆದರ್ತೀನಿ ಅಂದರೆ ಇದೆಲ್ಲ ಹೊರಗಡೆ ತೊಗೊಂಡೋಗೋಕ್ಕೆ, ಇಲ್ಲಿ ಕಳ್ದೋಗ್ಬಿಡುತ್ತೆ, ಆಮೇಲೆ ಮತ್ತೆ ಇದ್ರ ಸಿಗೋಲ್ಲ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಹೆದರ್ತೀನಿ. ಆ್ಯಂಡ್ ಗೊತ್ತು ನನಗೆ, ನಿಮ್ಗೆ ಅನಿಸ್ಬೋದು ಇವ್ರು ಸಿಕ್ಕಾಪಟ್ಟೆ ಇದಾಗಿದ್ದಾರೆ ಅಂತೆಲ್ಲ ಅನಿಸ್ಬೋದು, ಬಟ್ ನಂಗೆ ನಿಜವಾಗ್ಲೂ ಭಯ ಆಗುತ್ತೆ ಕಳೆದುಬಿಟ್ರೆ ಅಂತ ಅನ್ನೋ ಯೋಚನೆ ಮಾಡಿಬಿಡುತ್ತೆ. ಬೇರೆ ಏನು ಬೇಕಾದರೂ ಕಳ್ದೋಗ್ಬಿಡಲಿ, ಬೇಜಾರಿಲ್ಲ, ಬಟ್ ಅಕ್ಕನ ವಸ್ತುಗಳೇನಾದರೂ ಒಂದು ಪುಟ್ಟದ್ದು ಹೋಯ್ತು ಅಂದ್ರೆ ನಂಗೆ ತೊಗೊಳಕ್ಕೆ ಆಗಲ್ಲ. ಅವಳು ಶೂ ಕಳೆದಾಗ ನಾನು ಹಂಗೆ ಎಷ್ಟು ಹುಡುಕಿದ್ದೀನಿ ಸೇಮ್ ಶೂ ಗೊತ್ತಾ, ಬಟ್ ನಂಗೆ ಸಿಗಲೇ ಇಲ್ಲ, ಸಿಗಲ್ಲ ಅಂತ ಗೊತ್ತು ನನಗೆ ಸೇಮ್ ಶೂ. ಆ್ಯಂಡ್ ಇದನ್ನೆಲ್ಲ ಎಷ್ಟು ಜೋಪಾನವಾಗಿ ಮಾಡಿದ್ದೀನಿ, ಇದೊಂದು ಜುಮ್ಕ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಇನ್ ರಿಯಲ್ ನೋಡೋಕ್ಕೆ, ಬಟ್ ಇದೆಲ್ಲ ಅಷ್ಟು ಕ್ಯಾಪ್ಚರ್ ಆಗ್ತಿಲ್ಲ. ಫುಲ್ ಡಾರ್ಕ್ ಶೇಪ್ಸು ಆಯಿತಾ, ಇದೊಂದು ಇದ್ರದ್ದು ಜುವೆಲರಿ ಇದು, ಇದು ಸರ ಮಾತ್ರ ಅದು ಅನ್ಸುತ್ತೆ ನನಗೆ ಅಕ್ಕ ಯಾಕೆ ಯಾವಾಗಲೂ ಇದನ್ನು ಚೂಸ್ ಮಾಡೋ ಅಂದರೆ ಅಷ್ಟು ಚೆನ್ನಾಗಿದೆ ಇದು, ಹಾಗಾಗಿ ಅಕ್ಕ ಯಾವಾಗಲೂ ಇದನ್ನು ಚೂಸ್ ಮಾಡೋಳು. ರೆಡಿ ಇದ್ದೀರಾ ಸರ ನೋಡೋಕ್ಕೆ? ಬಿಲ್ಡಪ್ ಕೊಡ್ತಿದ್ದೀನಿ, ತಂದ್ಕೋಬೇಡಿ. ಇದೆ ಸರ ಇದನ್ನು ನಾನು ಹೂಮಳೆಯಲ್ಲಿ ಬಳಸಿದ್ದೀನಿ, ಅದ್ರ ಫೋಟೋ ಅಟ್ಯಾಚ್ ಮಾಡ್ತೀನಿ ನಿಮಗೆ ಆಯಿತಾ. ಇದನ್ನು ನಾನು ಜುವೆಲ್ಲರೀಸ್ ಹಾಕೊಂಡಿರೋದು ಯಾವ್ದಾದ್ರು ಫೋಟೋ ಸಿಕ್ತು ಅಂದರೆ ಡೆಫಿನೆಟ್ಲಿ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಇದು ಅವಳ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ಈ ಮೂರಲ್ಲಿ. ಬಟ್ ಈ ಮೂರನ್ನ ತುಂಬ ಇಷ್ಟಪಡೋಳು, ಜೋಪಾನವಾಗಿ ಇಟ್ಕೊಳ್ಳೋಳು, ನನಗೂ ಹೇಳೋಳು ಕಳಿಬೇಡ ಕಳಿಬೇಡ ಅಂತಂದ್ಬಿಟ್ಟು. ಇನ್ನೊಂದು ಇಷ್ಟೆಲ್ಲ ಅವಳು ಹೇಳಿ ಕೂಡ ನಾನು ಒಂದು ಸರನ ಕಳೆದಾಕ್ಬಿಟ್ಟಿದ್ದೆ ಶಾರ್ಟ್ ಮೂವಿ ಮಾಡೋಕ್ಕೆ ಹೋಗಿದ್ದಾಗ. ಆ ಶಾರ್ಟ್ ಮೂವಿ ಯಾವಾಗ ಮಾಡಿದ್ವು ಅಂದರೆ ವರ್ಷಗಳೇ ಕಳೆದೋಯ್ತು, ಒಂದು 10 ವರ್ಷ ಆಗಿ ಹೋಯ್ತು ಅನ್ಸುತ್ತೆ. ಅವಾಗ ನಂಗೆ ಏನು ಗೊತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ, ಜೀರೋ ನಾಲೆಜ್ ನಂಗೆ ಆ್ಯಕ್ಟಿಂಗ್ ಬಗ್ಗೆ. ಇವಾಗ ಅಟ್ಲೀಸ್ಟ್ ಐ ಹ್ಯಾವ್ 0.1% ನಾಲೆಜ್ ಅಬೌಟ್ ಆ್ಯಕ್ಟಿಂಗ್. ಅವಾಗ ಏನೂ ಇರಲಿಲ್ಲ ನನಗೆ, ಆ ಟೈಮಲ್ಲಿ ಹೋಗಿ ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಮಾಡಿದ್ದೆ. ಸೊ ಅಲ್ಲಿ ಕಳ್ಕೊಂಬಂದ್ಬಿಟ್ಟಿದೆ, ಕಳೆದಿರೋದೇ ಗೊತ್ತಿಲ್ಲ. ಮನೆಗೆ ಬಂದ್ಮೇಲೆ ಹುಡುಕ್ತಾ ಇದ್ದೀನಿ, ಸರಾಯಲ್ಲಿ ಸರಾಯಲ್ಲಿ ಅಂದ್ಬಿಟ್ಟು ನಮ್ಮಕ್ಕ ಸರ್ಯಾಗಿ ಹೊಡೆದಿದ್ಲು, ಕಳೀತ್ಯಾ ಕಳೀತ್ಯಾ ಅಂತ ಅಂದ್ಬಿಟ್ಟು. ನಮ್ಮಕ್ಕ ಸಿಕ್ಕಾಪಡೆ ಸ್ಟ್ರಿಕ್ಟು, ಹೆವಿ ಸ್ಟ್ರಿಕ್ಟು ಅವಳು. ಆ್ಯಂಡ್ ಅವಳಿದ್ರೆ ನಾನು ಒಂದು ಫೋನ್ ಕೂಡ ನಾನು ರಿಸೀವ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಆ ಥರ ನಮ್ಮಕ್ಕ ಅಷ್ಟು ಸ್ಟ್ರಿಕ್ಟ್ ಆಗಿದ್ಲು. ಆ್ಯಂಡ್ ಇವಾಗಲೂ ಆ ಸ್ಟ್ರಿಕ್ಟ್ನೆಸ್ ನನಗಿದೆ. ಅವಳು ಏನದು ನಂಗೆ ಗೊತ್ತು ನೋಡ್ತಿರ್ತಾಳೆ ಅಂತೆಲ್ಲ ಅಂದ್ಬಿಟ್ಟು. ಅಂಕಲ್ ಅಮ್ಮ ಇಲ್ಲ ಆ, ಸೊ ಅಷ್ಟು ಸ್ಟ್ರಿಕ್ಟು. ಇವಾಗಲೂ ನಂಗೆ ಅನ್ಸುತ್ತೆ ಅವಳು ಡೆಫಿನೆಟ್ಲಿ ನೋಡ್ತಾ ಇರ್ತಾಳೆ ಅಂತೆಲ್ಲ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ ಯಾರಾದರೂ ವೀಡಿಯೋ ಕಾಲ್ ಮಾಡಿದ್ರೆ ಯಾರು ಅವರು ಎಂದಕ್ಕೆ ಮಾಡ್ತಾರೆ ಅಂತೆಲ್ಲ ನಂಗೆ ಗೊತ್ತು, ಅದು ಭಯ ಅವಳಿಗೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅಷ್ಟೇ, ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ. ಬಟ್ ಈ ಇದು ಕಿವಿಯೋಲ್ಲೆಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ, ಅದೇ ಜಾಸ್ತಿ ಇರೋದು ನನ್ನ ಹತ್ರ. ಸೊ ಅದನ್ನು ಒಂದೇ ಸಹ ವೀಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ನಿಮ್ಗೆ ಈ ವೀಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ತುಂಬ ರಿಕ್ವೆಸ್ಟ್ ಮಾಡ್ತಿದ್ವಿ ಜುವೆಲ್ಲರಿ ಕಲೆಕ್ಷನ್ ತೋರಿಸಿ ಅಂದ್ಬಿಟ್ಟು. ಸೊ ತೋರಿಸಿದ್ದೀನಿ. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಕಮೆಂಟ್ಸಲ್ಲಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ, ತಿಳಿಸಿ ನನಗೆ ಹಿಂಗೆ ಹೇಳಿದ್ರಿ ಹಂಗೆ ಹೇಳಿದ್ರಿ ಅಂತ ಏನೋ ತೊಂದರೆ ಇಲ್ಲ. ಆ್ಯಂಡ್ ನಮ್ಮನೆ ಹೋಮ್ ಟೂರ್ಗೆ ಅಷ್ಟು ವ್ಯೂಸ್ ಬಂದಿರೋದೇ ಹೆಚ್ಚು. ವ್ಯೂಸ್ ಬಂದು ನೀವೆಲ್ಲ ಕಮೆಂಟ್ ಮಾಡಿದಿರಲ್ಲ, ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್, ಬಿಕಾಸ್ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ, ನಾವು ಸಪೋರ್ಟ್ ಮಾಡ್ತೀವಿ ಅಕ್ಕ ನೀವು ಬೆಳೀರಿ ಅಂತೆಲ್ಲ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಮ್ಮವರೇ ನಮಗೆ ಮಾಡಲ್ಲ ಕಣ್ರು, ನಮ್ಮ ಜೊತೆಲಿರೋರೇ ನಮಗೆ ಮಾಡಲ್ಲ, ಅಮ್ಮ ಅಪ್ಪ ಬಿಟ್ಟರೆ ಅದು ಯಾರೂ ನೀನು ಬೆಳಿ ಅಂತ ಯಾರೂ ಹೇಳಲ್ಲ. ಆ್ಯಂಡ್ ನೀವು ಎಲ್ಲೋ ಕೂತ್ಕೊಂಡು ನಂಗೋಸ್ಕರ ಕಮೆಂಟ್ ಮಾಡ್ತೀರಾ, ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಇಷ್ಟೇ ಕಣ್ರು, ಓಕೆನಾ, ಬಾಯ್.